बंद है, तो राजा 8 वर्ष ಆಯ್ತು, 2 ಮಕ್ಕಳು ಇದೇ ಜಾಗದಲ್ಲಿ ಓದ್ಸಿರೋದು, ಇದರಲ್ಲೇ ಸಂಪಾದನೆ ಮಾಡಿ, ಬೇರೆ ಯಾವುದೂ ಇಲ್ಲ, ಇದೇ ಜೀವನ ನಮ್ಮದು. ಹಂಗಾಗಿ ಯೋಚನೆ ಮಾಡಿದೆ, 4 ಜನ ಡ್ರೈವರ್ಗಳಿಗೆ ಊಟ ಕೊಡಬೇಕು ಅಂತ. ಇವತ್ತು 40 ಜನ ನನ್ನ ಹತ್ರ ಊಟ ಮಾಡ್ತಾರೆ, ದುಡ್ಡು ಇರಲಿ ಇಲ್ಲದೇ ಇರಲಿ ಕೊಡ್ತೀನಿ, ಕರೆಕ್ಟಾಗಿ ದುಡ್ಡು ತಂದು ಕೊಡ್ತಾರೆ, ವಾರ ಆಗ್ಬೋದು, 15 ದಿನ ಆಗ್ಬೋದು, ತಿಂಗಳಾಗ್ಬೋದು. ತೊಳನ ಎಂತ ತೊಳದ? ಓಕೆ ಸೂಪರ್, ಬನ್ನಿ ಈ ಕಡೆ. ಮತ್ತೆ ಬರೀ ನೀವು ಅದು ಹೂವನ್ನ ತೋರಿಸ್ತಾ ಇದ್ರೆ ಹಿಂಗೆ ನಾವು ಸ್ವಲ್ಪ ಕಾಣೋದು ಬರುವ ವೀಕ್ಷಕರಿಗೆ. ಓಕೆ ಸೂಪರ್. ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್, ಎಲ್ಲರೂ ಇದ್ದಾರೆ, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನ್ ವೆಜ್ ಊಟನ ನಾವು ಹೋಟ್ಲುಗಳಲ್ಲೂ ಮಾಡ್ತೀವಿ, ಸ್ಟ್ರೀಟಲ್ಲೂ ಮಾಡ್ತೀವಿ. ಬಟ್ ಸ್ಟ್ರೀಟ್ಗಳಲ್ಲಿ ಯಾಕೆ ನಾವು ಮಾಡ್ತೀವಿ ಅಂದರೆ, ಈ ಮನೆ ಥರ ಇರುತ್ತೆ ಸರ್, ಸಖತ್ತಾಗಿ ಇರುತ್ತೆ, ಕಮ್ಮಿ ಪ್ರೈಸು, ಬಜೆಟ್ ಫ್ರೆಂಡ್ಲಿ ಅಂತ ಮಾತು ಬಂದಾಗ ನಮಗೆ ನೆನಪಾಗದೆ ಸ್ಟ್ರೀಟ್ ಫುಡ್. ಯಾಕಂದರೆ ಕಮ್ಮಿ ಪ್ರೈಸಲ್ಲಿ ಹೊಟ್ಟೆ ತುಂಬ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲೇ ಜಾಸ್ತಿ ವಿಸಿಟ್ ಮಾಡೋಂಥದ್ದು. ಇವತ್ತು ನಾನು ಅಂಥದ್ದೇ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ರೀತಿ ಹೆಸರಿಲ್ಲ, ಹೆಸರಿಲ್ಲದೇ ಹೆಸರು ಮಾಡಿರೋಂಥ ಹೋಟೆಲ್ ಕಳೆದ 8 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಕಮ್ಮಿ ಐಟಮ್ ಇಟ್ಕೊಂಡು ಒಳ್ಳೆ ರುಚಿ ಕೊಡ್ತಾ ಇದ್ದಾರಂತೆ. ಜಾಸ್ತಿ ಐಟಮ್ ಇಲ್ಲ, ಜಾಸ್ತಿ ಆಡಂಬರ ಇಲ್ಲ. ಅನ್ನ ಸಾಂಬಾರು ಮತ್ತು ಅಂದರೆ ಅನ್ನ ಸಾಂಬಾರು ಅಂದರೆ ಸೇರ್ವ, ಸೊ ಅನ್ನ ಸೇರ್ವ, ಮುದ್ದೆ, ಮೊಟ್ಟೆ, ಚಪಾತಿ, ಒಂದು ಚಿಕನ್ ಐಟಮು ಇಷ್ಟಿಟ್ಕೊಂಡು ಮಾಡ್ತಿರೋಂಥದ್ದು. ಸಿಂಪಲ್ ಆಗಿದೆ, ಜಾಸ್ತಿ ತಲೆಕೆಡಿಸ್ಕೊಳ್ಳದೆ ಕಮ್ಮಿ ಐಟಮೇ ಇಟ್ಕೊಂಡು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಕೊಡ್ತಾ ಇದ್ದಾರಂತೆ. ಸೊ ಹೋಗೋಣ, ಟೇಸ್ಟ್ ಮಾಡೋಣ. ಅಡ್ರೆಸ್ ಇರೋಂಥದ್ದು ಇದು ದೀಪ ಕಾಂಪ್ಲೆಕ್ಸು. ದೀಪ ಕಾಂಪ್ಲೆಕ್ಸ್ ಹತ್ರ ಒಂದು ಪೆಟ್ರೋಲ್ ಬಂಕ್, ದೀಪ ಕಾಂಪ್ಲೆಕ್ಸು ಮತ್ತು ಪೆಟ್ರೋಲ್ ಬಂಕ್ ಮಧ್ಯೆ ಒಂದು ರೋಡ್ ಹೋಗುತ್ತೆ. ಸೊ ನೀವು ಸ್ವಲ್ಪ ಅಪ್ಪತ್ತಿದ್ದಂಗೆ ಲೆಫ್ಟ್ ಸೈಡು. ಸೊ ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ಹತ್ರನೇ ಒಂದು ಪೆಟ್ರೋಲ್ ಬಂಕ್. ಸೊ ಆ ಮಧ್ಯದ ರೋಡಲ್ಲಿ ಸ್ವಲ್ಪ ಮೇಲತ್ತಿ ಅಪ್ಪತ್ತಿ ಲೆಫ್ಟ್ಗೆ ಇನ್ನೊಂದು ರೋಡ್ ಬರುತ್ತೆ. ಸೊ ಅಲ್ಲಿ ತೊಗೊಂತಿದ್ದಾಗ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ಒಂದು ಟರ್ಪಲ್ ಹಾಕೊಂಡು ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತಂತೆ, ನಾನು ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ನಾನು ಇವತ್ತು ಬಂದಿರೋಂಥದ್ದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ವೀಡಿಯೋ ಕಂಟಿನ್ಯೂ ಆಗುತ್ತೆ. ಚಪಾತಿಗೆ ಏನು ಕೊಡಲಿ ಬಸ್? ಚಿಕನ್ ಡ್ರೈ ಹಾಕಲ ಒಂದು ಹಾಫು. ಸೇರುವ ಮೊಟ್ಟೆ ಓಕೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಯೋಗೇಶ್ ಗೌಡ, ಮಂಡ್ಯ. ಓ, ಮಂಡ್ಯದವರು. ಸೂಪರ್ ಸರ್. ಓಕೆ, ಮತ್ತೆ ಹೇಳಿ ಸರ್, ಯಾವಾಗಿಂದ ಶುರುವಾಗಿ? ಸರ್ ನಂದು 8 ವರ್ಷ ಆಯ್ತು ಸರ್. 8 ವರ್ಷ? 8 ವರ್ಷ ಆಯ್ತು. ಇದೇ ಜಾಗದಲ್ಲಿ? ಇದೇ ಜಾಗ. 8 ವರ್ಷ ಆಯ್ತು, 2 ಮಕ್ಕಳು ಇದೇ ಜಾಗದಲ್ಲಿ ಓದಿಸಿರೋದು, ಇದರಲ್ಲೇ ಸಂಪಾದನೆ ಮಾಡಿ, ಬೇರೆ ಯಾವುದೂ ಇಲ್ಲ. ಇದೇ ಜೀವನ ನಮ್ಮದು. ಫಸ್ಟ್ ಲಾರಿ ಡ್ರೈವರ್ ನಾನು. ಹೌದಾ? ಲಾರಿ ಡ್ರೈವರು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸ್ಟೀಲು ಕಂಬಿ ಸಪ್ಲೈ ಮಾಡ್ತಾ ಇದ್ದೆ. 300-350 ರೂಪಾಯಿ ಕಾಸು ಕೊಡೋರು, ಅದು ಸಾಲ್ತಾ ಇರಲಿಲ್ಲ. ಮಕ್ಕಳಿಗೆ ಎಜುಕೇಷನ್ ಇಂಪ್ರೂವ್ ಆಗ್ತಾ 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 ಇಂಗ್ಲೀಷ್ ಮೀಡಿಯಂ, ಇಬ್ಬರು 2 ಮಕ್ಕಳು, ಹಂಗಾಗಿ ತುಂಬ ತೊಂದರೆ ಆಗಕ್ಕೆ ಬಂತು. ಹಾಗೇನು ಮಾಡಿದೆ, ಒಂದು ಐಡಿಯಾ ಬಂತು ನನಗೊಂದು. ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ 2000ನಲ್ಲಿ ಊಟಕ್ಕೆ ತೊಂದರೆ ಇತ್ತು, ಅದನ್ನು ಯೋಚನೆ ಮಾಡಿದೆ. 9 ದಿವಸ ಊಟ ಇಲ್ಲ ನನಗೆ, ನೈಟು ದಾರ ಕಟ್ಕೊಳ್ಳೋದು, ನೀರು ಕುಡಿಯೋದು, ಮಲಗೋದು. ಹಂಗಾಗಿ ಯೋಚನೆ ಮಾಡಿದೆ, 4 ಜನ ಡ್ರೈವರ್ಗಳಿಗೆ ಊಟ ಕೊಡಬೇಕು ಅಂತ. ಇವತ್ತು 40 ಜನ ನನ್ನ ಹತ್ರ ಊಟ ಮಾಡ್ತಾರೆ, ದುಡ್ಡಿರಲಿ ಇಲ್ಲದೇ ಇರಲಿ ಕೊಡ್ತೀನಿ, ಕರೆಕ್ಟಾಗಿ ದುಡ್ಡು ತಂದು ಕೊಡ್ತಾರೆ, ವಾರ ಆಗ್ಬೋದು, 15 ದಿನ ಆಗ್ಬೋದು, ತಿಂಗಳಾಗ್ಬೋದು.
ಒಂದು ಬರ್ಕೊಳ್ಳಲ್ಲ, ಒಂದು ಸೈನ್ ಹಾಕ್ಸಲ್ಲ, ಏನಿಲ್ಲ. ಸ್ಟಾರ್ಟಿಂಗ್ ವೆಜ್ ಮಾಡಿದೆ, ಯಾಕೋ ಸಮಾಧಾನ ಆಗಲಿಲ್ಲ. ಇಂಥ ಸ್ನೇಹಿತರುಗಳೆಲ್ಲ ಬಂದು ಸರ್ ನಾನ್ ವೆಜ್ ಮಾಡಿ ನಿಮ್ಮ ಕೈಲಿ ಚೆನ್ನಾಗೈತೆ ಊಟ ಅಂತ ಅಂದ್ಬಿಟ್ಟು ಇವರು ಸುಧಾ ಸಹಕಾರ ಕೊಟ್ಟರು. ಮಾಡಿದ ಅಡುಗೆ ಖಾಲಿ ಆಗುತ್ತೆ, 125 ಅಂತ. ನನಗೆ 10,000 ಬಿಸ್ನೆಸ್ ಆದರೆ ಸಾಕು ಸರ್. ಓಕೆ, ನಾನು ಹಾಕಿರೋದೊಂದು 4.75 ಬಂಡವಾಳ, ಅರ್ಧಕ್ಕರ್ಧ ಸರ್ ಸಾಕು. ನನ್ನ ಹೆಂಡತಿ ನಾನು ಇಬ್ಬರೇ ರೆಡಿ ಮಾಡೋದು, ಪ್ರಿಪೇರ್ ಮಾಡೋದು ಪ್ರತಿದಿನ. ನಮ್ಮ ತಾಯಿ ಬಂದು ತೊಳ್ಕೊಡ್ತಾರೆ ನಮಗೆ, ಅದು ನೀಟಾಗಿ ತಟ್ಟೆ ಒಂದು ಗಲೀಜು ಇರಬಾರ್ದು, ನೀಟಾಗಿ ತೊಳ್ಕೊಡ್ತಾರೆ. ಓಕೆ, ಶೂಟಿಂಗ್ ಎಲ್ಲ ಊಟ ಕೊಡ್ತಾ ಇದ್ದೀನಿ ಸ್ವಲ್ಪ ದಿವಸ. ಈಗ ಮತ್ತೆ ಒಂದು ಫಿಲಮ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಸ್ನೇಹಿತರದು, ಅವ್ರು ಬಂದು ಬಂದು ಡೈಲಿ ಆಗ್ಬಿಟ್ಟು ಗೌಡ್ರೆ ನಮ್ದೇ ನಿಮ್ದೇ ಊಟ ಬೇಕು ಅಂತ ಅಂದ್ಬಿಟ್ಟು. ಬಟ್ ಯಾವುದೇ ರೀತಿ ಹೆಸರಿಟ್ಕೊಂಡು ಬೋರ್ಡ್ ಇಟ್ಕೊಂಡು ಇಲ್ಲ ಸರ್, ಅಡ್ವರ್ಟೈಸ್ಮೆಂಟೇ ಮಾಡಬಾರ್ದು, ಜನಗಳು ಬಂದು ಊಟ ಮಾಡಬೇಕು. ಅಡ್ವರ್ಟೈಸ್ಮೆಂಟಲ್ಲಿ ಐತೆ ಅದು ಬೇಡ, ಅದು ಬೇಡ. ಓಕೆ, ಸೂಪರ್ ಸರ್. ಪುನೀತ್ ಅಣ್ಣವ್ರು ಏನು ಹೇಳ್ಕೊಟ್ಟಾರೋ ಅದನ್ನೇ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು 2 ವರ್ಷ ಪ್ರಿಪೇರ್ ನನ್ನ ಪ್ಲಾನ್ ಐತೆ, ಅವ್ರ ಹೆಸರಿಟ್ಟು ಒಂದು ಹೋಟ್ಲು ಮಾಡಬೇಕು ಅಂತ. ಈಗ ನಮಗೆ ಸಪೋರ್ಟ್ ಇಲ್ಲ ಯಾರೂ, ಮಕ್ಕಳು ಎಜುಕೇಶನ್ ಮುಗಿಬೇಕು, ಈ ವರ್ಷ ಮುಗಿಬೇಕು. ಅವ್ರು ಮುಗ್ದು ಜಾಬ್ ಹೋಯ್ತು ಅಂದ್ರೆ ನನಗೆ ಅವ್ರ ಸಪೋರ್ಟ್ ಸಿಗುತ್ತೆ. ಓಕೆ, ಮತ್ತೆ ಯಾವ ಶೈಲಿ ಸರ್ ಎಲ್ಲ ಕಂಪ್ಲೀಟ್ ಆಗಿ ಮನೆ ಊಟ ಅಂತ? ಮನೆ ಊಟ ಅಂದ್ರೆ ಖಾರದ ಪುಡಿನೂ ಸುದಾ ನಾವು ರೆಡಿ ಮಾಡಕ್ಕಲ್ಲ ಸರ್, ಎಲ್ಲ ನಾವೇ ಪೌಡರ್ ಮಾಡಿಸೋದು. ಚಪಾತಿನೂ ಅಷ್ಟೇ ಸೌದೆ ಒಲೆಯಲ್ಲಿ ಮಾಡೋದು. ಹೌದಾ? ಸೌದೆ ಒಲೆಯಲ್ಲಿ ನಮ್ಮ ಅಕ್ಕಾರ ತಂದ್ಕೊಡ್ತಾರೆ ಅವರು, ನಾನು ಗೊತ್ತಾಗಲ್ಲ ಅಂತ ಹೇಳಿ ಅವ್ರ ಕಾಲ್ ಮಾಡಿಸ್ತೀನಿ. ಓಕೆ, ಮತ್ತೆ ಮುದ್ದೆ ಎಲ್ಲ ನಾವು ಪೌಡರ್ ಗಿಟ್ಟು ಏನು ಮಾಡಿಸಲ್ಲ, ಯಶವಂತಪುರ ಹೋಗ್ತೀವಿ ಎತ್ಕೊಂಬರ್ತೀವಿ. ಅಕ್ಕಿ ರೇಷನ್ ಅಷ್ಟೇ ನಮ್ಗೆ, ಅವತ್ತೇನು ಬೇಕು ಅದನ್ನೇ ತರೋದು ಸರ್. ಸ್ಟಾಕ್ ಅಂತೂ ಇಟ್ಟಿಲ್ಲ ಇವತ್ತವರೆಗೂ. ಓಕೆ ಓಕೆ, ಅವ್ರಿಗೆ ಇವ್ರಿಗೇನು ಗೊತ್ತು ನಾನೇನು ಕೊಡ್ತೀನಿ ಅಂತ, ನಾನೇನು ಮಾಡಿದ್ದೀನಿ ಅಂತ ಅವ್ರಿಗೇನು ಗೊತ್ತು. ತಿಂತಾರೆ ನಮ್ಗೋಡು ನಂಬಿಕೊಂಡು, ಆ ನಂಬಿಕೆ ನನ್ನಲ್ಲಿ. ಇದಕ್ಕೇನಾರ ಒಳ್ಳೇದು ಅಂತಂದರೆ ಅವ್ನ ಮೇಲ್ಗಡೆ ಇವರೆಲ್ಲ ಒಪ್ತಾ ಇದ್ರು, ಅವನೊಬ್ಬ ಒಪ್ಪಬೇಕು. ಅದಕ್ಕೋಸ್ಕರ ಮನೆ ಊಟ ಅಂತ ಕೊಡ್ತೀವಿ ಸರ್. ಅದು ನಿಜ. ಮತ್ತೆ ಇನ್ನು ಏನೇನು ಸಿಗುತ್ತೆ ಸರ್? ಸರ್ ಇಲ್ಲಿ ಎಗ್ಗು, ಆಮ್ಲೆಟು, ಮತ್ತು ಬ್ಲಡ್ ಫ್ರೈ, ಚಿಕನ್ ಡ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸು, ಬ್ಲೆಡ್ಡು, ಬೋಟಿ. ಬೋಟಿ ಅಂದ್ರೆ ನನಗೆ ನನ್ನ ಕಣ್ಣು ಮುಂದೆ ಮೋರಿ ಕಟ್ ಮಾಡಿದ್ದು ಮಾತ್ರ ಬೋಟಿ ಸಿಕ್ಕಿದ್ರೆ ತರೋದು. ನಾನು ಗೋರಿಪಳ್ಳಕ್ಕೆ ಹೋಗಿ ಬೋಟಿ ತಂದು ಕೊಡಲ್ಲ ಇಲ್ಲಿ. ಮತ್ತೆ ಇನ್ನು ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಸರ್ 12:30 ಎಕ್ಸಾಕ್ಟ್, 1 ಗಂಟೆ ಆಗ್ಬೋದು ಸರ್. 1 ಗಂಟೆಯಿಂದ 3:30 ಕ್ಲೋಸ್, ಏನು ಸಿಗಲ್ಲ. ಸಿಕ್ಕಿದ್ರೆ ಒಂದು ರೈಸ್ ಸಿಗ್ಬೋದು, 2 ರೈಸ್ ಸಿಗ್ಬೋದು. ಮತ್ತೆ ಪ್ರೈಸಸ್? ಪ್ರೈಸಸ್ಸು ರೈಸು 30 ರೂಪಾಯಿ ಇದೆ, ಮುದ್ದೆ 20 ರೂಪಾಯಿ ಇದೆ, ಎಗ್ ₹10, ಆಮ್ಲೆಟ್ 20 ರೂಪಾಯಿ, ಚಿಕನ್ ಡ್ರೈ 6 ಪೀಸ್ ಬರುತ್ತೆ, 5-6 ಪೀಸು 70 ರೂಪಾಯಿ. ಬೇರೆ ಕಡೆ ಎಲ್ಲ 170 ರೂಪಾಯಿ ತಗೊಂತಾರೆ ಒಂದು ಪ್ಲೇಟು, ನಮ್ದು ಬರೀ 70 ರೂಪಾಯಿ. ಒಂದು ಇದೆಲ್ಲ ಫ್ರೀ, ಸಾಲಿಡ್ ಎಲ್ಲ ಫ್ರೀ ಇರ್ತದೆ. ಚಪಾತಿ 10 ರೂಪಾಯಿ ತಗೊತೀವಿ, ಬೇರೆ ಕಡೆ 15 ಇದೆ, ನಮ್ಗೆ 15 ಬೇಡ, 10 ಸಾಕು. ಫೈನ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಷ್ಟಕ್ಕೆ ಸಾಕಲ್ವಾ ನೋಡು, ಅಷ್ಟೇ ಬರೋದು. ಚಪಾತಿ ಇದೆ, ಚಪಾತಿ ಇದೆ, ರೈಸ್ ಇದೆ, ಪರೋಟ ನೇರಳದ್ದು ಇಲ್ಲಿ ತಿನ್ನಿ. ತಿನ್ನದೇ ಇಲ್ಲ ಮೊಟ್ಟೆ ಹಾಕಲ ಅಂದ್ರೆ ಏನು ಬರವಾ. ಚಿಕ್ಕದ್ರಿಂದ ದೊಡ್ಡದು, ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ಬಂದೆ ನಾವು ಕರೆಕ್ಟ್ ಇಲ್ಲ. ಸತ್ಯ ಮಾಡಬೇಡ. ಒಬ್ಬರು ಮಸಾಲೆ ಹಾಕಲಾಗ ನೀರು ಕೊಡ್ತೀನಿ ಬಿಡ. ಹೆಸರಿಲ್ಲದ ಹೆಸರು ಮಾಡಿರೋಂಥ ಹೋಟೆಲ್ನಲ್ಲಿ ನಾನ್ ವೆಜ್ ಊಟ ಇವತ್ತು. ಮುದ್ದೆ ಜೊತೆಗೆ ಸ್ವಲ್ಪ ಬ್ಲೆಡ್ ಮತ್ತು ಸೇರ್ವ ತೊಗೊಂಡಿದ್ವಿ. ಸೊ ನೋಡುವುದಕ್ಕೆ ಹೀಗಿದೆ. ಸೊ ಬ್ಲೆಡ್ಡಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕಾಯ್ತುರೆಣ್ಣೆ ನಿಮಗೆ ಜಾಸ್ತಿ ಕಾಣಿಸ್ತಾರಂಥದ್ದು. ಈರುಳ್ಳಿ ಕೂಡ ಜಾಸ್ತಿ ಬಳಸಿದ್ದಾರೆ. ಮುದ್ದೆನ ಸುರುಮ ಬಿಡೋಮ್ಮ, ಎಲ್ಲ ಬಿಸಿ ಬಿಸಿ ಸಿಗೋಂಥದ್ದು.
ಚೆನ್ನಾಗಿದೆ. ಕರ್ಕರವಾಗಿ ಸಾಂಬಾರು ಸ್ವಲ್ಪ ಲೈಟ್ ಖಾರ ಬರದೆ ಅಂತ ಹೆವಿನೂ ಅಲ್ಲ, ಚೆನ್ನಾಗಿದೆ. ಮುದ್ದೆನೂ ಅಷ್ಟೇ, ಮುದ್ದೆ ಅಂತೂ ಅದ್ಭುತವಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಸೇರ್ವ ಅಂತೂ ಗಟ್ಟಿ ಬರದೆ, ತೀರಾ ತೆಳುವೇನು ಬರಲ್ಲ, ಗಟ್ಟಿನೇ ಇದೆ ಸೇರ್ವ ಕೂಡ. ಇನ್ನು ಟೊಮೊಟೊ ಹಣ್ಣು ಬಳಸಿದ್ದಾರೆ, ಸ್ವಲ್ಪ ಹುಳಿ ಅಂಶ ಸಿಗಂಥದ್ದು, ಕಾಯಿತುರಿ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ. ಮತ್ತು ಮಸಾಲನೂ ಅಷ್ಟೇ, ಫುಲ್ಲು ನುಣ್ಣಗೇನು ರುಬ್ಬಿಲ್ಲ, ಸ್ವಲ್ಪ ತರಿನೇ ಇರೋಂಥದ್ದು. ಮತ್ತು ಗಟ್ಟಿ ಕೂಡ ಇದೆ, ಮುದ್ದೆಗೊಂಥರ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗಲೇ ಚಂದ. ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಸೊ ಬ್ಲಡ್ಗೆ ಹಸಿರು ಮೆಣಸಿನ್ಕಾಯಿ ಕೂಡ ಬಳಸಿದ್ದಾರೆ, ಸ್ವಲ್ಪ ಖರ ಬೇಕಲ್ಲ ಹಸಿರು ಮೆಣಸಿನ್ಕಾಯಿ ಬಳಸಿರ್ತಾರೆ. ಕಾಯಿತುರಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ. ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಕಾಯಿತುರಿ ಜಾಸ್ತಿ ಬಳಸಿದ್ದಾರೆ, ಕಾಯ್ದು ಫ್ಲೇವರೇ ಜಾಸ್ತಿ ಬರ್ತಾರಂಥದ್ದು. ಹಸಿರುಮೆಣಸಿನ್ಕಾಯಿ ಕೂಡ ಬಳಸಿದ್ದಾರೆ, ಬಟ್ ಅಷ್ಟೊಂದು ಖಾರ ಇಲ್ಲ. ಮುದ್ದೆ ಜೊತೆ ಆವಾಗವಾಗ ಇದು ತಿಂತಾ ಇದ್ರೆ ಸೂಪರ್. ನೆಕ್ಸ್ಟ್ ತೊಗೊಂಡ್ರಂಥದ್ದೇ ರೈಸು, ರೈಸು ಮತ್ತು ಸೇರ್ವ. ಅದಾದಮೇಲೆ ಆಮ್ಲೆಟ್ ಕೂಡ ತೊಗೊಂಡಿದ್ದೀವಿ, ಆಮ್ಲೆಟ್ ಆದಮೇಲೆ ಚಿಕನ್ ಫ್ರೈ, ಚಿಕನ್ ಫ್ರೈ ಕೂಡ ತೊಗೊಂಡಿದ್ವಿ. ಅದಕ್ಕೆ ಪೆಪ್ಪರ್ ಕೂಡ ಸ್ವಲ್ಪ ಜಾಸ್ತಿ ಬಳಸ್ತಾರಂತೆ, ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ, ಮತ್ತು ಆ ಪೆಪ್ಪರ್ ಡಾಟ್ಸು ನೀಟಾಗಿ ನಿಮಗೆ ಗೊತ್ತಾಗೋಂಥದ್ದು. ಆಮ್ಲೆಟ್ಟು ನಿಮಗೆ ಮನೆಯಿಂದನೇ ಮಾಡಿಕೊಂಡು ತೊಗೊಂಬರೋಂಥದ್ದು, ಸೊ ಇಲ್ಲಿ ಯಾವುದು ಪ್ರಿಪೇರ್ ಮಾಡಲ್ಲ, ಕಂಪ್ಲೀಟಾಗಿ ಮನೆಯಿಂದನೇ ಮಾಡ್ತಾರೆ. ಸ್ವಲ್ಪ ಪೆಪ್ಪರ್ ಕೂಡ ಬಳಸ್ತಾರಂತೆ. ಈರುಳ್ಳಿ ಜಾಸ್ತಿ ಬಳಸಿದ್ದಾರೆ, ಹಸಿರುಮೆಣಸಿನ್ಕಾಯಿ ಕೂಡ ಜಾಸ್ತಿ ಬಳಸಿದ್ದಾರೆ, ಸೊ ಕೆಂಪು ಮೆಣಸಿನ ಪುಡಿ ಕೂಡ ಬಳಸಿದ್ದಾರೆ. ಸೊ ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಇದೆ ಮರ್ರ. ಹಸಿರುಮೆಣಸಿನ್ಕಾಯ್ದು ಅಷ್ಟೊಂದು ಖಾರ ನಿಮಗೇನು ಸಿಗಂಥದ್ದಿಲ್ಲ, ನಿಮಗೆ ಬಹಳ ಇಷ್ಟ ಆಗಂಥದ್ದೇ ಆ ಈರುಳ್ಳಿ ಕ್ರಂಚಿ, ಮತ್ತು ಆ ಈರುಳ್ಳಿ ಆ ಸ್ವೀಟ್ನೆಸ್ಸು. ಜಾಸ್ತಿ ಈರುಳ್ಳಿ ಬಳಸಿರೋದ್ರಿಂದ ನಿಮಗೆ ಆ ಸ್ವೀಟ್ನೆಸ್ಸು ಬಹಳ ಇಷ್ಟ ಆಗುತ್ತೆ, ಮತ್ತು ಅಷ್ಟೇ ಮೃದುವಾಗಿದೆ. ಆಮ್ಲೆಟ್ ಅಂತೂ ಮಸ್ತ್ ಇರುತ್ತೆ ಅದು ಯಾವಾಗ್ಲೂ. ಈ ಕಡೆ ಬಂದರೆ ಚಿಕನ್, ಮಾಮೂಲಿ ಮನೆಗಳಲ್ಲಿ ಹೇಗೆ ಬಳಸ್ತೀವೋ ಸೊ ಅದೇ ರೀತಿ, ಇಲ್ಲೇನು ಸ್ಕಿನ್ ಔಟ್ ಚಿಕನ್ ಏನು ಬಳಸಲ್ಲ, ಮಾಮೂಲಿ ಸ್ಕಿನ್ ಚಿಕನ್ನೇ ಬಳಸೋಂಥದ್ದು. ಆ ಪೆಪ್ಪರ್ ಘಾಟ್ ಇದೆಯಲ್ಲ ಅದು ಬಹಳ ಇಷ್ಟ ಆಗೋಂಥದ್ದು. ಎಲ್ಲ ಹೋಮ್ ಮೇಡ್ ಮಸಾಲನೇ, ಯಾವುದೇ ರೀತಿ ಇವರು ಹೊರಗಡೆಯಿಂದ ತಂದು ಮಸಾಲ ಯೂಸ್ ಮಾಡೋಂಥದ್ದು ಇಲ್ವಂತೆ. ಸೊ ಎಲ್ಲ ಮನೆ ಮಸಾಲನೇ, ಮತ್ತು ಆ ಗೊಜ್ಜಾಗಿರ್ಬೋದು ಅದೆಲ್ಲ ಸೂಪರ್ ಇದೆ. ನೆಕ್ಸ್ಟ್ ಬಂದರೆ ರೈಸು, ರೈಸ್ ಕ್ವಾಲಿಟಿ ಸೂಪರ್ ಇದೆ. ನಿಮಗೆ ಮುದ್ದೆ ಜೊತೆ ಆ ಸೇರುವುದು ಫ್ಲೇವರ್ ಜಾಸ್ತಿ ಗೊತ್ತಾಗಲ್ಲ, ಯಾಕಂದರೆ ಸ್ವಲ್ಪ ಕಮ್ಮಿ ತೊಗೊಂಡಿರ್ತೀವಲ್ಲ. ಸೊ ಹಾಗಾಗಿ ರೈಸ್ ಜೊತೆ ಅಂದಾಗ ಆ ಸೇರುವ ಘಮ ನಿಮಗೆ ಬಹಳ ಇಷ್ಟ ಆಗುತ್ತೆ. ಸೊ ಆ ಫ್ಲೇವರೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು, ಮತ್ತು ಆ ಧನಿಯಾ ಘಮ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಹೆವಿ ಬರಲ್ಲ, ಲೈಟಾಗಿ ಬರೋಂಥದ್ದು. ಮತ್ತು ಅರಿಶಿನ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಚಪಾತಿ ಕೂಡ ಸಿಗುತ್ತೆ, ಚಪಾತಿ ಬೇಕು ಅನ್ನೋರು ಚಪಾತಿ ಕೂಡ ತೊಗೋಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.